ಸಂಗಡಿಗರಿಂದ ಶ್ರುತಿ ಚೂರಿ, ಸ್ನೇಹ ಮೇಂದ್ರಕರ್ ಸಂಗಡಿಗರು. ಇಂದಿನ ನಾಟಕದಲ್ಲಿ ಯಾವುದೇ ತೊಂದರೆಗಳಾಗದಂತೆ ರಕ್ಷಣೆ ಕೊಡಲು ಬಂದಂತಹ ನಮ್ಮ ಕೆರೂರು ಠಾಣೆಯ ಪೊಲೀಸ್ ಸಿಬ್ಬಂದಿಯವರಿಗೆ ಈ ಜಾತ್ರೆ ಪರವಾಗಿ ಹಾಗೂ ಇಂದಿನ ಈ ನಾಟ್ಯ ನಡೆಯುವಂತಹ ನಾಟ್ಯ ಸಂಘದ ಪರವಾಗಿ ಅವರಿಗೆ ಸ್ವಾಗತ ಕೋರ್ತಾ ತಾವುಗಳು ವೇದಿಕೆಯಲ್ಲಿ ಬಂದು ಆಸೀನ ಭಾಗ ತಮಗೂ ಸಹ ನಾಟಕದ ಪರವಾಗಿ ನಿಮಗೆ ವಿನಂತಿಯನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಈ ಒಂದು ಸುಂದರ ಕಲಾಕುಸುಮ ಹಾಗೂ ಜಾತ್ರೆಯು ಅತ್ಯಂತ ವಿಜೃಂಭಣೆಯಾಗಿ ನಡೆಯಲು ಸಹಕಾರ ಕೊಟ್ಟಂತಹ ತನು ಮನ ಧನ ಸಹಾಯ ಮಾಡಿದಂತಹ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಶಿಕ್ಷಕರು ಶ್ರೀ ಮಹಾಂತೇಶ್ ನೆರ್ವಜಿ ಇವರಿಂದ. ಎಲ್ಲ ಗಣ್ಯಮಾನ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪರಶುರಾಮ್ ಬರ್ಮಪ್ಪ ತಳ್ಕೋಡಿ ಅವರಿಗೆ, ಶಿವಪ್ಪ ಬಡಿಗೇರಿಯವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ಶಿವಯ್ಯ ಈ ಕಾರ್ಯಕ್ರಮದ
ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಂದುಲಾಲ್ ರಾಠೋಡಿಯವರಿಗೆ ಯಲ್ಲಪ್ಪ ಚೂರಿಯವರಿಂದ ಸ್ವಾಗತವೊಂದರಿಗೆ ಮಾಲಾರ್ಪಣೆ. ಹಾಗೆ ಈ ಕಾರ್ಯಕ್ರಮದ ಬಲೂನ್ ಉದ್ಘಾಟಕರಾಗಿ ಆಗಮಿಸಿರುವಂತಹ ಸುರೇಶ್ ಗೌಡ ಪಾಟೀಲ್ ಅವರಿಗೆ ಲಕ್ಷ್ಮಣ್ ತಳವಾರಿ ಅವರಿಂದ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಕೇಳಿ ಕೇಳಿ ಭಾರತ ಮಾತೆ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ಬೇಕಾಗಿರುವಂತ ರಿಯಾಜ್ ನದಾಪಿ ಅವರಿಗೆ, ರಿಯಾಜ್ ನದಾಪಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಯಮನೂರ್ ತಿಪ್ಪಣ್ಣ ಬಂಡಿವಾಡ ಗ್ರಾಮ ಪಂಚಾಯತಿ ಸದಸ್ಯರು ನರೇನೂರ್ ಇವರಿಗೆ ಪಾಂಡಪ್ಪ ಚಿಕ್ಕಪ್ಪ ಇವರೊಂದೇ ಮಾಲಾರ್ಪಣೆ. ಮಂಜುನಾಥ್ ಬಡಗೇರಿ ಅವರೊಂದಿಗೆ ಬಡಗೇರಿ ಅವರು ಸ್ವಾಗತದೊಂದಿಗೆ ಮಾಲಾರ್ಪಣೆ ಮಾಡುತ್ತಾರೆ. ಭೀಮಪ್ಪ ಬಡಿಗೆ ರೇಷ್ಮೆ ಇಲಾಖೆ ಬಾಗಲಕೋಟೆಯವರಿಗೆ, ತುಳಸಪ್ಪ ಬಡಿಗೆರಿಯವರಿಂದ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಗಯ್ಯ ಚಿಕ್ಕಮಟ್ಟಿಯವರಿಗೆ, ಹಿರಿಯರು ನರನೂರ್ ಗ್ರಾಮ ಇವರಿಗೆ ಆಗಮಿಸಿರುವಂತ ತಿಪ್ಪಣ್ಣ ಚಿಕ್ಕಪ್ಪ ಇವರಿಗೆ, ಬರ್ಮಪ್ಪ ವಡ್ಡಾರಿ ಇವರಿಂದ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತ ಮೇಟಿ ಇವರಿಗೆ ಇಬ್ರಾಹಿಂ ನದಾಪಿ ಅವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ಇನ್ನೂರ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಕಲ್ಲೋಳಪ್ಪ ಮಾರ್ಗಮನಿ ಅವರಿಗೆ, ನಾಗರಾಜ್ ಬಿಡಿಗೇರಿ ಅವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ಆಗಮಿಸಿರುವಂತ ಬರ್ಮಪ್ಪ ಬಿರ್ನೂರ್ ಇವರಿಗೆ, ಅಭಿಷೇಕ್ ಮೈದಕರ್ ಇವರಿಂದ ಮಾಲಾರ್ಪಣೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ಮಾಯಪ್ಪ ಮೆಟಗುಡ್ಡೆ ಇವರಿಗೆ, ಹಣಮಂತ್ ಕುರಟ್ಟಿ ಅವರಿಂದ ಮಾಲಾರ್ಪಣೆ. ಈ ಭೂಮಿ ಬಣ್ಣದ ಗುರು ಆ ಶಿವನೇ ಜಾತಿಗಳು ಬಾಳ ಸುಂದರ ನಗರಿ ಇಂದರ. ಬರ್ಮಪ್ಪ ಬಿರ್ನು ಲಕ್ಷ್ಮಣ್ ತಳವರಿ ಇವರಿಂದ ಮಾಲಾರ್ಪಣೆ. ಬರ್ಮಪ್ಪ ಬಿರ್ನು ಬಂಡವಾಡರಿವರಿಗೆ, ಬುದ್ದಪ್ಪ ಬುಡದಾರಿ ಇವರಿಂದ ಮಾಲಾರ್ಪಣೆ. ಅತಿಥಿಗಳಾಗಿ ಆಗಮಿಸಿರುವಂತ ಎಂಕಪ್ಪ ಬಡಿಗೇರಿ ಇವರಿಗೆ, ಶಿವಕುಮಾರ್ ಚಿಕ್ಕಮಟ್ಟಿ ಅವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ.
ಕೆಪಿ ಎಸ್ ಸದಸ್ಯರಾಗಿರುವಂತಹ ಗಂಗವ ಚಿಕ್ಕಪ್ಪ ಅವರಿಗೆ, ಕಶ್ಯಪ್ ಬಿಡಗಿರವರೊಂದಿಗೆ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಶೇಖರ್ ಲಮ್ಮಣ್ಣ ಅವರಿಗೆ, ಲಕ್ಷ್ಮಣ್ ಹಡಪದಿಯವರಿಗೆ, ಮಂಜುನಾಥ್ ಚಿಕ್ಕುರಿಯವರಿಂದ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಫಕೀರಪ್ಪ ತಳ್ಕೊಡಿಯವರಿಗೆ, ಗೋಪಾಲ್ ಬಿಡಗಿರಿಯವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಸೋಮಲಿಂಗ ಚಿಕ್ಕಮಠ ಅವರಿಗೆ, ಬಸವರಾಜ್ ಹುಬ್ಬಳ್ಳಿ ಅವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ನಾಗಪ್ಪ ಶೆಲ್ಲಿಕೆರೆ ಅವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ಆಗಮಿಸಿರುವಂತ ಯಂಗಪ್ಪ ಚಂದ್ ದಳವಾಯಿ ಅವರಿಗೆ, ನಾಗರಾಜ್ ಶೆಲ್ಲಿಕೆರೆ ಅವರಿಂದ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಶಿವನಪ್ಪ ಅಗಿನವರಿಗೆ, ಹಣಮಂತ ಮಾಳಿಗೆ ಮನೆ ಅವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ಮುದ್ದಪ್ಪ ಮಾಳಿಗೆ ಮನೆ, ಅತಿಥಿಗಳಾಗಿ ಆಗಮಿಸಿರುವಂತಹ ಸತ್ಯಪ್ಪ ಚೂರಿಯವರಿಗೆ, ಮಾನಪ್ಪ ಬೆಳಗಂಟೆ ಇವರಿಂದ ಸ್ವಾಗತದೊಂದಿಗೆ ಮಾಲಾರ್ಪಣೆ. ಸತ್ಯಪ್ಪ ಚೂರಿ ನಿಂಗನಗೌಡ ಪಾಟೀಲ್ ಅವರಿಗೆ, ಕಾಶ್ಯಪ್ಪ ಬೆಳಗಂಟೆ ಇವರಿಂದ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ನಾನಾ ರೂಪವು ಶಿವಪ್ಪ ಬಡಿಗೇರಿ ಅವರಿಗೆ, ಮಹಾದೇವ್ ನಿಂಗಪ್ಪ ಮಾಳಿಗೆ ಮನೆಯವರಿಗೆ, ಭೀಮಪ್ಪ ಬಂಡೋಡ್ರಿ ಒಂದು ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಭೀಮಶೀಲಮ್ಮಣಿಯವರಿಗೆ, ಚಂದ್ರು ಪಾರಪ್ಪ ಕಟಿಗೇರಿ ಅವರಿಂದ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ಈ ಜಗದ ಜೀವಯಾತ್ರೆಯ ಬರಿಯ ಮೂರೇ ದಿನ ಎಲ್ಲಪ್ಪ ಮಾಳಿಗೆ ಮನೆಯವರು, ಮಲಾರ್ಪಣೆಯೊಂದಿಗೆ ಸ್ವಾಗತ. ನಾಗನಗೌಡ ಸಾಗನೂರು ಇವರಿಗೆ, ಕಲ್ಲಪ್ಪ
ಗೌಡರ್ ಇವರಿಂದ ಸ್ವಾಗತದೊಂದಿಗೆ ಮಾತಾಡ್ತಾರೆ. ಚಂದ್ರನ ಬೆಳಕಿನ ಬಸಪ್ಪ ಚೂರಿಯವರಿಗೆ ಬರ್ಮಪ್ಪ ಮಾಳಿಗೆ ಮನೆಯವರಿಂದ ಸ್ವಾಗತದೊಂದಿಗೆ ಮಾತಾಡ್ತಾರೆ. ಶಿವಪ್ಪ ಮಾಳಿಗೆ ಮನೆಯವರಿಗೆ ಪರಪ್ಪ ಕಟಿಗೆರವರಲ್ಲಿ ಸ್ವಾಗತದೊಂದಿಗೆ ಧನ್ಯವಾದಗಳು. ಇಲ್ಲಿವರೆಗೆ ಈ ಒಂದು ಸುಂದರ ಕಲಾಕುಸುಮದ ಶುಭ ಸಂಜೆ ವೇಳೆಯಲ್ಲಿ ಒಂದು ರಂಗಮಂದಿರದಲ್ಲಿ ನಡೆಯುತ್ತಿರುವಂತಹ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೋರಿದಂತಹ ಶಿಕ್ಷಕರಿಗೂ ಹಾಗೂ ಮಾಲಾರ್ಪಣೆಯೊಂದಿಗೆ ಎಲ್ಲರನ್ನೂ ಆದರಣೀಯವಾಗಿ ಸ್ವಾಗತಿಸಿದಂತಹ ಈ ಊರಿನ ಎಲ್ಲ ಯುವಕರಿಗೂ ಧನ್ಯವಾದಗಳು ಹೇಳ್ತಾ ಈಗ ಈ ಒಂದು ನಾಟಕ ಸುಸೂತ್ರವಾಗಿ ನಡೆಯಲು ಎಲ್ಲರೂ ಹರ್ಷದಾಯಕ ಆನಂದದಾಯಕವಾಗಿರಲು ಕಾರಣೀಕೃತರಾದಂತಹ ಸಂಗೀತ ಬಳಗದ ಎಲ್ಲರಿಗೂ ಈ ಒಂದು ನಾಟಕ ಸಂಘದ ಮಾಲೀಕರಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತದೊಂದಿಗೆ ಮಾರಾಟಣೆ ಮಾಡಲಿದ್ದಾರೆ. ಲಕ್ಷ್ಮಣ್ ಬಂಡೋಡ್ ಧನ್ಯವಾದಗಳು. ಅದರಂತೆ ವೇದಿಕೆಯ ಮೇಲೆ ಹೆಸರಾದಂತ ದೇವಪ್ಪ ತಮ್ಮರಮಟ್ಟಿಯವರು ವೇದಿಕೆ ಮೇಲೆ ಹೆಸರಿದ ಅವರಿಗೆ ಲಕ್ಷ್ಮಣ್ ಇವರಿಂದ ಮಾಲಾರ್ಪಣೆ. ದಯವಿಟ್ಟು ಕ್ಷಮೆಯನ್ನು ಕೊಡ್ತಾ ಇದ್ದೀವಿ ತಮ್ಮಲ್ಲಿ. ದಯವಿಟ್ಟು ಕಾರ್ಯಕರ್ತರು ಇಲ್ಲಿ ಅನುವು ಮಾಡಿಕೊಡ್ರಿ, ಜಾಗ ಇಲ್ಲ. ತಾವೇನ್ ಹೇಳ್ಬೇಕ ಇಲ್ಲಿ ನಮ್ ಬಂದ ಇಲ್ಲಿ ಬರ್ಸ್ಕೋಬೇಕ್ರಿ, ಯಾವುದು ಗದ್ದಲ ಮಾಡಕ್ ಅವಕಾಶ ಮಾಡಬೇಡ್ರಿ. ನಿಮ್ಮಿಂದ ನಮ್ಮ ಕಣಕಳಿ ಏನಂತಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಲು ನಾವು ಸಿದ್ಧ ಎಂದು ಹೇಳ್ತಾ ಮೌನದಲ್ಲಿ ಸಮ್ಮತಿಯನ್ನು ಸೂಚಿಸಿದ ಹಿರಿಯರಿಗೆ ಧನ್ಯವಾದಗಳು. ಈಗ ಭೀಮಪ್ಪ ಬಡಗೇರಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಈ ಹಾಗೂ
ಈ ನಾಟಕದ ಪಾತ್ರಧಾರಿಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಹಿರಿಯ ಚಿಂತಕರು ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಶ್ರೀ ಹನುಮಾನ್ ದೇವಸ್ಥಾನ ಒಕ್ಕುಳಿ ನಿಮಿತ್ತವಾಗಿ ವಾಲ್ಮೀಕಿ ಹುಲಿ ಎಂಬ ನಾಟಕವನ್ನು ನವ ತರುಣರು ಅಲ್ಪ ಮಟ್ಟಿಗೆ ಬುದ್ಧಿವಂತಿಕೆಯನ್ನು ಓಡಿಸಿ ಜಾಗೃತಿಯಿಂದ ಕಲಿತು ಬೇರೆ ಊರಿಂದ ಪಾತ್ರಧಾರಿಗಳನ್ನು ಕರೆಸಿ ಅವರ ಜೊತೆಗೆ ತಾವು ಒಂದು ಕಲಾತ್ಮಕ ಸ್ಪರ್ಧೆಯನ್ನು ಮಾಡಿ ತಮ್ಮೆಲ್ಲರ ಮುಂದೆ ತೋರಿಸೋದಾಗಿ ಅವರು ಇಷ್ಟಪಟ್ಟು ಈ ಕಲಾಕೃತಿಯನ್ನು ಹೂಡಿದ್ದಾರೆ. ಅದರಂತೆ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಮುಂದೆ ಈ ಭವ್ಯ ಮಂಟಪದಲ್ಲಿ ಹೂಡಿರೋದ್ರಿಂದ ದೇವಸ್ಥಾನದ ಎಲ್ಲರೂ ಹಾಗೂ ಈ ಮಂಟಪದಲ್ಲಿ ಕೊಡ್ತಕ್ಕಂಥ ಹಿರಿಯರಿಗೆ ವಂದನೆ ಕೇಳುವುದಂದ್ರೆ ದೇವಸ್ಥಾನದ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿ ಇವತ್ತಿನ ದಿವಸ ಚಾತುರ್ ತಪ್ಪದೆ ವೀಕ್ಷಣೆ ಮಾಡಿ ಅವರಿಗೆ ದೇವರು ಒಳ್ಳೆಯ ಒಂದು ಬುದ್ಧಿ ಕೊಟ್ಟು ಕಲಾತ್ಮಕ ಭವ್ಯ ಸ್ವಾಗತವನ್ನು ಕೋರ್ಬಿಡ್ತಾ ಮುಗಿದು ಮಡಿಯಬೇಕಂತೂ ಇವತ್ತು ವಿಸ್ಕೋದನ್ನು ಮಾಡ್ತೇನೆ. ಎಲ್ಲರೂ ಸಹಕಾರದಿಂದ ಚೆನ್ನಾಗಿ ಬಾಳೋಣ, ದೇವರ ದಯದಿಂದ ಕಲಾಕುಸವನ್ನು ಉತ್ತಮವಾಗಿ ಪ್ರದರ್ಶನ ಹೇಳ್ತಾ ತಮ್ಮ ಎರಡು ಹಿತಗಳನ್ನು ಹೇಳಿದಂತ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ರಕ್ಷಣೆಗೆ ಬಂದಂತಹ ನಮ್ಮ ಎಲ್ಲ ಹಿತವನ್ನು ಕಾಯುತ್ತಿರುವಂತಹ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೆ ನಮ್ಮ ಕಾರ್ಯಕರ್ತರು ಶಾಲು ಹೊದಿಸಿ ಸನ್ಮಾನಿಸ್ತಾ ಇದ್ದಾರೆ. ದಯವಿಟ್ಟು ಸಣ್ಣ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂದು ವಿನಂತಿ. ನಂದಲಾಲ ಹಾಗೂ ನಮ್ಮ ಸುರೇಶ್ ಗೌಡರು ಸದರಿ ನಮ್ಮ ಸಿಬ್ಬಂದಿಗೆ ಸನ್ಮಾನ ಮಾಡಿ ಆಸೀನರಾಗಿರ್ತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನನ್ನ ಹುಪ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಏನೋ ಸ್ವಲ್ಪ ವಿಳಂಬವಾದರೂ ಕೂಡ ತಾವು ಸಹಕಾರ ನಮ್ಗೆ ಕೊಟ್ಟು ಈ ಒಂದು ನಾಟಕ ಯಶಸ್ವಿ ಆಗೋದಕ್ಕೆ ತಾವು ಸಹಕಾರ ಕೊಡ್ಬೇಕಂತ ಹೇಳಿ ನನಗೆ ಈ ಒಂದು ಗುರುವೃಂದವು ಮಾತಾಡ್ಲಿಕ್ಕೆ ಎರಡು ಅವಕಾಶವನ್ನು ಕೊಟ್ಟಿದೆ. ನಾನು ಒಂದೆರಡು ಮಾತು ಮಾತಾಡ ಅಂತ ಹೇಳಿದ್ರೆ ನೀವೆಲ್ಲರೂ ಹೇಳಿದ್ರೆ ಮಾತಾಡ್ತಾ ಇದ್ದೇನೆ, ಇಲ್ಲ ಅಂತಂದ್ರೆ ಈ ಭಾಷಣ ಮುಗಿಸ್ತೇನೆ. ಒಂದು ಎರಡೇ ಎರಡು ಮಾತುಗಳನ್ನ ದಯವಿಟ್ಟು ಈ ಒಂದು ನಾಟಕದ ಒಂದು ನಾಟಕದ ಹೆಸರು ವಾಲ್ಮೀಕಿ ಹುಲಿ. ಈ ವಾಲ್ಮೀಕಿ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಕವಿಗಳು ರಚನೆ ಮಾಡಿ ಇವತ್ತು ಕಲಾವಿದರಿಗೆ ಹಾಡಲು ಕೊಟ್ಟಿದ್ದಾರೆ. ನಾನು ಹಿಂದೆ ಒಂದು ನಾಟಕವನ್ನ ಪ್ರದರ್ಶನ ಮಾಡುವಂತ ಸಮಯದಲ್ಲಿ ನಾನು ಒಂದು ನಾಟಕ ಕವಿ ಕೈ ಜಾರಿ ಬರೆದಿದ್ನು ಏನೋ ನನಗೆ ಗೊತ್ತಿಲ್ಲ. ನಾಟಕ ದಯವಿಟ್ಟು ಇದನ್ನ ಒಂದು ಒಂದು ಗೀ ಕವನ, ಇದೇನು ದೊಡ್ಡ ಭಾಷಣಕಾರನಲ್ಲ ನಾನು. ಒಂದು ನಾಟಕ ನೋಡುವಾಗ ಎರಡು ಅಣ್ಣ ತಮ್ಮರ ಸೀನು. ಅಣ್ಣ ಮಿಲಿಟ್ರಿ ಹೋಗಿರ್ತಾನೆ, ತಮ್ಮ ವಕ್ಕಲತನ ಮಾಡ್ತಿರ್ತಾನೆ. ಆ ಊರಾಗ ಒಬ್ಬ ಗೌಡ, ಊರಿಂದಲೇ ಗೌಡ ಇರಬೇಕಲ್ರಿ, ಇರ್ತಾನ. ಆ ಒಂದು ಸನ್ನಿವೇಶ ತಮ್ಮ ಮುಂದೆ ಕೆಲವೇ ಎರಡು ಸೆಕೆಂಡ್ಗಳಲ್ಲಿ ಬಿತ್ತರಿಸ್ತಾ ಇದ್ದೇನೆ. ದಯವಿಟ್ಟು ಬಂಧುಗಳೇ ಶಾಂತ ರೀತಿಯಿಂದ ಕುಳಿತುಕೊಳ್ಳಿ. ಅವರಿಗೆ ಇಬ್ಬರು ಅಣ್ಣ ತಮ್ಮಂದಿರಿಗೆ ಒಬ್ಬಳು ತಂಗಿ ಇರ್ತಾಳೆ, ಆಕೆ ಮುತ್ತಿನ ಗೌರಿ ಅಂತ ಹೇಳಿ ದಯವಿಟ್ಟು ಶಾಂತತೆ ದಯವಿಟ್ಟು ಇಲ್ಲಿಗೆ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಾಟಕವನ್ನ ಯಶಸ್ವಿಗೊಳಿಸಿ ಸಂತೋಷವಾಗಲಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ.
ನಾಟಕ ನೋಡಲು ಬಂದ ಪ್ರೇಕ್ಷಕರು ಇಷ್ಟು ದಿವಸ ಇಷ್ಟೋ ತನಕ ಸಮಯವನ್ನ ಕಳೆದಿದ್ದೀರಿ. ಆದ್ರೆ ಬಿಡ್ತೇನೆ ಬಿಡ್ತೇನೆ, ನೋಡಕಂತ ಬೇಡ ನೋಡಕಂತ ನಾಟಕ ನೋಡಕ್ಕೆ ಬಿಡ್ತೇನ. ಆದ್ರೆ ಇನ್ನ 2 ನಿಮಿಷ ನೀವು ಸಮಯ ತಗೋಬೇಕು ನನ್ನ ಸಂಬಂಧ. ಮೊದಲಿಗೆ ಶ್ರೀ ಮಾರುತೇಶ್ವರನಲ್ಲಿ ನಮಸ್ಕರಿಸುತ್ತಾ ಮತ್ತು ಇವತ್ತು ಮಾರುತೇಶ್ವರ ಓಕಳೆಯ ನಿಮಿತ್ತವಾಗಿ ಇಲ್ಲಿ ಮಾರುತೇಶ್ವರ ನವತರುಣ ನಾಟಕ ಸಂಘದವರು ಇವತ್ತು ಒಂದು ನಾಟಕವನ್ನು ಹಮ್ಮಿಕೊಂಡಿರ್ತಾರೆ. ಆ ನಾಟಕದ ಮುಖ್ಯ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ವೆಂಕಪ್ಪಜ್ಜನವರೇ, ಸಮಯ ಅಭಾವದಿಂದ ಅವರಿಬ್ಬರೆನ್ನದೆ ವೇದಿಕೆಯ ಮೇಲೆ ಎಲ್ಲರೂ ಆಸೀನರಾದ ಎಲ್ಲ ನನ್ನ ಗುರು ವೃಂದವೇ ಹಾಗೂ ಈ ನಾಟಕವನ್ನು ವೀಕ್ಷಿಸಲು ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನೀವೆಲ್ಲರೂ ನಾಟಕ ವೀಕ್ಷಿಸಲು ಬಂದಿರಿ. ಬಹಳ ಸಂತೋಷದಾಯಕ ವಿಷಯ, ಯಾಕಂದ್ರೆ ನೀವು ನಾಟಕ ಹೆಂಗೆ ವೀಕ್ಷಿಸ್ಬೇಕಂದ್ರೆ ಒಂದು ಬಾಳೆಹಣ್ಣು ಹೆಂಗೆ ಇರ್ತದೆ ಹಂಗೆ ವೀಕ್ಷಿಸ್ಬೇಕು. ಹೆಂಗೆ ಬಾಳೆಹಣ್ಣು ಇರ್ತದಪ್ಪ ಅಂದ್ರೆ ಆ ಬಾಳೆಹಣ್ಣು ನೋಡಿದ ಕೂಡ ನಿಮಗೆ ಭಾಳ ತಿನ್ಬೇಕು ಅನ್ನೋ ಆಸೆ ಆಗ್ತದೆ. ಆಸೆ ಆದ ಕೂಡ ನೀವೇನು ಮಾಡ್ತೀರಿ, ಬಡ ಬಡ ಸುಲಿತೀರಿ, ಸಿಪ್ಪಿ ಒಗಿತೀರಿ, ಬಾಳೆಹಣ್ಣು ತಿಂತೀರಿ. ಅದೇ ಪ್ರಕಾರವಾಗಿ ನೀವು ಈ ನಾಟಕ ವೀಕ್ಷಿಸ್ಬೇಕಾದ್ರೆ ಈ ನಾಟಕದಲ್ಲಿ ಬರುವಂಥ ಕೆಲವು ಕೆಟ್ಟ ಪಾತ್ರಗಳನ್ನು ಇಲ್ಲೇ ಬಿಟ್ಟು ಒಳ್ಳೆಯ ಪಾತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ನಿಮ್ಮ ಜೀವನವನ್ನು ಸುಸೂತ್ರವಾಗಿ ಬಾಳಿಸ್ತೀರಿ ಎಂದು ನಾನು ಈ ಸಮಯದಲ್ಲಿ ನಿಮಗೆ ತಿಳಿಬಯಸುತ್ತೇನೆ ಬಂಧುಗಳೇ. ಮತ್ತು ಅದೇ ರೀತಿಯಾಗಿ ನಂದೊಂದು ಪಾಲಕರು ಮತ್ತು ಪೋಷಕರಲ್ಲಿ ಒಂದು ವಿನಂತಿ, ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನು ದಯಮಾಡಿ ತಪ್ಪದೆ ಅಚ್ಚುಕಟ್ಟಾಗಿ ವಿದ್ಯೆ ಕೊಡ್ರಿ, ತಪ್ಪದೆ ಅವರನ್ನು ಶಾಲೆ ಕಳಿಸ್ರಿ. ನಿಮ್ಮ ಬಡತನ ಹಾಗೂ ನಿಮ್ಮ ಉದ್ಯೋಗ ನಿಮ್ಮ ಕೆಲಸಗಳೇನಿದ್ದರೂ ಅವನು ಬದಿಗೆ ಒತ್ತಿ ನಿಮ್ಮ ಮಕ್ಕಳನ್ನು ಅದರಲ್ಲಿ ತರಲಾರದೆ ನೀವು ನಿಮ್ಮ ಮಕ್ಕಳನ್ನು ತಪ್ಪದೆ ಶಾಲೆಗೆ ಕಳಿಸಿರಿ. ಯಾಕಂದ್ರೆ ನಂದು ಮತ್ತು ವಿದ್ಯಾರ್ಥಿ ಇಲ್ಲಿ ಬಹಳ ಜನ ಒಂದು ಸ್ಟೂಡೆಂಟ್ಗಳು ಬಂದಿರಿ, ಯಾಕಂದ್ರೆ ನೀವು ನೋಡ್ರಿ ಗೊತ್ತಾಗ್ತದೆ ವಿದ್ಯಾರ್ಥಿಗಳಲ್ಲಿ ನನ್ನೊಂದು ಮನವಿ, ನೀವು ವಿದ್ಯಾರ್ಥಿಗಳು ಭಾವನೆಗಳು ಹೆಂಗಿರ್ತಾವಂದ್ರೆ ಬಹಳ ಮಂದಿ ನಾ ಕೇಳಿನಿ, ಇಲ್ರಿ ಸರ ನಾ ಏನ್ ಮಾಡ್ಲಿ, ನಮ್ಮ ಅಪ್ಪ ನಮ್ಮ ಬಡವ್ರದಾರ ನಾವು ಹೊಟ್ಟೆಗೆ ಹುಟ್ಟಿದ್ದ ತಪ್ಪಂತಾರ. ಆದ್ರೆ ಅದು ತಪ್ಪಲ್ಲ, ನೀವೇನ ಬಡ್ರು ಹೊಟ್ಟೆಗೆ ಹುಟ್ಟಿನಂತ ನೀವು ವಿದ್ಯಾರ್ಥಿಗಳು ಅಂತೀರಿ ನೋಡು, ಆ ತಪ್ಪನ್ನು ನೀವು ವಿದ್ಯಾರ್ಥಿಗಳ ಮೊದಲು ಅದನ್ನ ನೀವು ತಿಳ್ಕೋಬೇಕಾಗಿದಂತೆ. ಮತ್ತು ಅದೇ ರೀತಿಯಾಗಿ ಕೆಲವು ಮಂದಿ ಉದ್ಯೋಗ ಮಾಡೋರು ಉದ್ಯೋಗ ಮಾಡ್ರಿ, ನಿಮ್ಮ ತಂದೆ ತಾಯಿ ಉದ್ಯೋಗ ಮಾಡಿಲ್ಲ ಅಂದ್ರೆ ನೀವು ಉದ್ಯೋಗ ಮಾಡಲಾರ್ದ ಇರಬಾರ್ದಂತೇನಿಲ್ಲ, ಅದಕ್ಕೆ ನೀವು ನಿಮ್ಮ ತಂದೆ ತಾಯಿ ಸಹಾಯವನ್ನು ತೆಗೆದುಕೊಂಡು ನಿಮ್ಮ ದುಡಿಮೆಯಿಂದ ನೀವು ಮುಂದೆ ಬರುತ್ತೀರಿ ಎಂದು ನಾನು ಈ ಸಮಯದಲ್ಲಿ ನಿಮಗೆ ತಿಳಿಪಡಿಸುತ್ತಿದ್ದೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಊರಿನ ಒಂದು ವಿಶೇಷತೆ ಮತ್ತು ವಿಶಿಷ್ಟತೆ ಏನಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಾಲ್ಮೀಕಿ ಹುಲಿ ಎಂಬ ದಿವ್ಯ ನಾಟಕವನ್ನು ಆಡಿದ್ದಾರೆ. ನಮ್ಮ ಒಂದು ಈ ರಂಗ ಮಂದಿರದ ಒಂದು ಕಲೆ ಏನಂದ್ರೆ ಇದು ಹೆಚ್ಚು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟುವಂತ ಒಂದು ಕಲೆ ಆಗಿರ್ತದೆ. ಈ ಕಲೆಗೆ ಬಹಳ ಮಹತ್ವ ಇದೆ. ಈ ಕಲೆಯಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಈ ಕಲೆಯನ್ನೇ ಒಂದು ನನ್ನ ಜೀವನದ ಆಧಾರ ಎಂದು ಭಾವಿಸಿಕೊಂಡು ಹಾಗೆ ನಾಟಕ ಕಂಪನಿ ಸೇರುತ್ತಾ ಫಿಲಿಂ ಇಂಡಸ್ಟ್ರಿಯಲ್ಲಿ ಸೇರಿ ಅವರು ಪ್ರಖ್ಯಾತ ಒಂದು ಕರ್ನಾಟಕದ ಡಾಕ್ಟರೇಟ್ ಪದವಿಯನ್ನು ಪಡೆದು ಡಾಕ್ಟರ್ ರಾಜ್ಕುಮಾರ್ ಎಂದು ಪ್ರಶಸ್ತಿ ಪಡೆದಿದ್ದಾರೆ. ಅದಕ್ಕೆ ಬಂಧುಗಳೇ ನಿಮ್ಗೆ ನಾನು ತಿಳಿಯಪಡಿಸುವುದೇನಂದ್ರೆ ರಾಮಾಯಣ ಯಾರು ಬರೆದ್ರು? ಮಹರ್ಷಿ ವಾಲ್ಮೀಕಿ ಬರೆದ. ಅದೇ ರೀತಿಯಾಗಿ ನಮ್ಮ ಒಂದು ಭೂಮಿಯಲ್ಲಿ ಭಾರತ ಮಾತೆಯಲ್ಲಿ ಎಂತೆಂಥ ಮಕ್ಕಳು ಮತ್ತು ಎಂತೆಂಥ ವಿದ್ಯಾವಂತರು ಅಂದ್ರೆ ನಿಮಗೆ ಒಂದೇ ನಿಮಿಷ ನಾನು ಹೇಳ್ತೇನೆ. ಇಂದು ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಬರೆದು ಪ್ರಖ್ಯಾತ ಒಬ್ಬ ಕವಿ ಎನಿಸಿಕೊಂಡ್ರು. ಅದೇ ರೀತಿಯಲ್ಲಿ ಹೀಗೆ ಕವನಗಳನ್ನು ಬರೆದು ಸಾಹಿತ್ಯದಲ್ಲಿ ಮುಂದುವರೆದು ಕನಕದಾಸರು ಒಂದು ಶ್ರೇಷ್ಠ ದಾಸರನ್ನು ಎನಿಸಿಕೊಂಡರು. ಅದೇ ರೀತಿಯಲ್ಲಿ ಕ್ರಾಂತಿಯಲ್ಲಿ ಕೂಡ ಒಂದು ಭವ್ಯ ಕ್ರಾಂತಿಯನ್ನು ಮಾಡಿ ಸಂಗೊಳ್ಳಿ ರಾಯಣ್ಣರು ಪ್ರಖ್ಯಾತ ಕ್ರಾಂತಿಕಾರರೆಂದರು. ಅದಕ್ಕೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ವಾಲ್ಮೀಕಿ ಮಹರ್ಷಿ ಹುಟ್ಟುವಂತ ಮುದ್ದೆಯಾದಂತ ಮಕ್ಕಳನ್ನು ನೀವು ಹೆತ್ತುತ್ತೀರಿ ಎಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಎಲ್ಲರೂ ಭಾರತಾಂಬೆಯ ಪುತ್ರರು, ಎಲ್ಲರೂ ಈ ಭಾರತಾಂಬೆಯ ಪುತ್ರರು, ಭಾರತಾಂಬೆಯಲ್ಲಿ ಮಡಿದಂತ ಹುತ್ತರ ಎಲ್ಲರೂ ಧನ್ಯರು. ನಾವೆಲ್ಲರೂ ಒಳ್ಳೆಯದಾಗಿ ಬಾಳೋಣ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿದಂತ ಸುರೇಶ್ ಗೌಡರವರಿಗೆ ಧನ್ಯವಾದಗಳು. ಈಗ ನಾಟಕದ ಪ್ರಾರಂಭವಾಗ್ತಾ ಇದೆ. ಎಲ್ಲರೂ ಶಾಂತಿ ಸ್ಥಿತಿಯಿಂದ ಈ ಒಂದು
ಕಲೆಯನ್ನು ಪ್ರೋತ್ಸಾಹಿಸಬೇಕು ವಿನಂತಿ. ಈ ಒಂದು ನಾಟಕ ಸಂಘಕ್ಕೆ ಮೋತಿಲಾಲ್ ಶೆಟ್ಟಪ್ಪ ಲಮಾಣಿ ಅವರು 1,001 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಅವರಿಗೆ ಧನ್ಯವಾದ.
ಸುಧೇ ಕಪೋ ನಮ ಅವರ